ಆಮೇಲೆ ಹರ್ ಘರ್ ತಿರಂಗ ಅಂತ ಅನ್ನೋ ಒಂದು ಕಾರ್ಯಕ್ರಮವನ್ನ ಮನೆ ಮನೆ ಇಲ್ಲಿ ತ್ರಿವರ್ಣ ಧ್ವಜವನ್ನ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಒಂದು ಈ ಮನೋಭಾವನದಿಂದ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಈ ವಿಧಾನಸೌಧಕ್ಕೆ ಲೈಟಿಂಗ್ ಮತ್ತೆ ಇವು ಧ್ವಜವನ್ನ ನಾಳೆ ಅಮೃತೋತ್ಸವ ಮಹೋತ್ಸವಕ್ಕೆ ಚೆನ್ನಾಗಿ ನೋಡ್ತಿದ್ದಾರೆ. ಜನ ಭಾಳ ತುಂಬಾನೇ ಬರ್ತಾ ಇದೆ. ನೀವು ಬನ್ನಿ ನೋಡಿ ನಾಳೆ ಒಂದಿನ ಚೆನ್ನಾಗಿರುತ್ತೆ. ನನ್ನ ಹೆಸರು ಚೈತನ್ಯ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ ನಾವು ಬೆಳಗಾವಿಯಲ್ಲಿ ಫ್ರೆಂಡ್ಸ್ ನೋಡೋಕೆ ಬಂದಿದ್ದೀವಿ. ಇದು ನೋಡಿಬಿಟ್ಟು ನಾವು ಸುವರ್ಣಭವನ ನೋಡಿಬಿಟ್ಟು ಸರಿ ಹೆಂಗಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ, ವೆರಿ ನೈಸ್. ಹಾಂ, ಇದು ಫಸ್ಟ್ ಟೈಮ್ ಬಂದಿರೋದು ನಾವು ಇಲ್ಲಿ ಒಳಗಡೆ. ಆ್ಯಂಡ್ ಮೋಸ್ಟ್ಲಿ ನೀವು ಒಳಗಡೆ ಬಿಟ್ಟಿರೋದು ಫಸ್ಟ್ ಟೈಮ್ ಅಂದ್ಕೊಂಡಿದ್ದೆ ನಾನು. ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿಬಡಿ. ಥ್ಯಾಂಕ್ ಯು. ಇದು ಅಫ್ಕೋರ್ಸ್ ಅಟ್ಮಾಸ್ಫಿಯರ್ ವೈಸ್ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಬಂದುಬಿಟ್ಟು ನಾವು ನೇಚರ್ ಮಧ್ಯದಲ್ಲಿ ಇರೋದು, ಅದು ಟೂ ಮಚ್. ಸೊ ಇಲ್ಲಿ ಬಂದುಬಿಟ್ಟು ಅಟ್ಮಾಸ್ಫಿಯರ್ ಡಿಫ್ರೆಂಟ್ ಆಗಿದೆ. ಅಲ್ಲಿ ಟ್ರಾಫಿಕ್ ಪೊಲ್ಯೂಷನ್ ಎಲ್ಲ ತುಂಬ, ಇದು ರಿಲ್ಯಾಕ್ಸೇಷನ್ ಟೈಪ್ ಪಿಕ್ನಿಕ್ ಸ್ಪಾಟ್ ಥರ ಇದೆ ಇದು ಆ್ಯಕ್ಚುಲಿ. ಆ್ಯಂಡ್ ಈವನ್ ಗೌರ್ಮೆಂಟ್ ಇಸ್ ಆಲ್ಸೋ ವೆರಿ ಹೆಲ್ಪ್ಫುಲ್. ಅದೇ ಎಲ್ಲ ಜನರಿಗೆ ಒಳಗಡೆ ಬಿಡ್ತಾ ಇದ್ದಾರೆ. ಸೊ ಅದನ್ನು ಎಲ್ಲ ಟೂರಿಸಂ ವೈಸ್ ಡೆವಲಪ್ಮೆಂಟ್ ಚೆನ್ನಾಗಿದೆ. ಇದು ಈ 75ನೇ ವರ್ಷದ ಅಮೃತ ಮಹೋತ್ಸವದ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಐ ಆಮ್ ವೆರಿ ಸ್ಮಾಲ್ ಟು ಸೇ ಎನಿಥಿಂಗ್, ಬಟ್ ಎವ್ರಿಬಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿಬಡಿ. ಆ್ಯಂಡ್ ಇಟ್ಸ್ ಅ ಪ್ರೌಡ್ ನೇಷನ್ ಟು ಬಿ ಸೆಲೆಬ್ರೇಟಿಂಗ್ 75th ಇಂಡಿಪೆಂಡೆನ್ಸ್ ಡೇ ಫಾರ್ ಅಸ್. ಆ್ಯಂಡ್ ಜೈ ಹಿಂದ್. ಥ್ಯಾಂಕ್ ಯು. ಮೈ ನೇಮ್ ಇಸ್ ಗಡಿಯಾಲ ವೆಂಕಟ ಚೈತನ್ಯ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಮೊದಲನೇದಾಗಿ ಎಲ್ಲರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮತ್ತು ಹರ್ ಘರ್ ತಿರಂಗ, ಮನೆ ಮನೆಗೂ ಬಾವುಟವನ್ನು ಹಾರಿಸೋನ್ರಿ. ನಮ್ಮ ಮೋದಿಜಿಯವ್ರು ಹೇಳಿದಾಗೆ ಎಲ್ಲರೂ ಅದನ್ನೇ ಪಾಲಿಸೋನ್ರಿ. ಆಮೇಲೆ ಇಲ್ಲಿ ಬಂದು ನಮ್ಗೆ ಭಾಳ ಖುಷಿ ಆಯ್ತು ರೀ. ಎಲ್ಲರೂ ಬಂದು ಇದನ್ನು ನೋಡಿಕೊಂಡು ಖುಷಿ ಪಡ್ಬೋದು. ನಿಮ್ಮೂರು ಯಾವ? ನಮ್ಮದು ಆ್ಯಕ್ಚುಲಿ ನಮ್ಮದು ಶಿರ್ಸಿ ಹತ್ರ ರೀ. ನಾವು ಇಲ್ಲೇ ಪ್ರತಿ ವರ್ಷ ಬರ್ತೀರಾ ಅಂದ್ರೆ ದೀಪ 75 ಅಂದಾನ ಸ್ವಲ್ಪ ಖುಷಿಲೇ ಬಂದಿದ್ದೇವೆ. ನೋಡಿ ಫೀಲ್ ಯಾವ ತರ ಆಯ್ತು? ಏನು ಹೇಳಕ್ ಇಷ್ಟ? ಬಹಳ ಖುಷಿ ಆಯ್ತು. ಎಲ್ಲರೂ ಬೆಳಗಾವದಲ್ಲಿರೋ ಎಲ್ಲ ಸದಸ್ಯರು ಬಂದು ಇದನ್ನ ನೋಡಿ ಖುಷಿ ಪಡ್ಬೋದು. ನೀವು ಫ್ಯಾಮಿಲಿ ವಿತ್ ಫ್ಯಾಮಿಲಿ ಬಂದಿದ್ದೀರಾ? ಎಷ್ಟು ಎಷ್ಟು ಗಂಟೆ ಆಯ್ತು ಮೇಡಮ್? ಬಂದು ಒಂದೂವರೆ ಕಾಸು. ಈಗ ಹರ್ ಘರ್ ತಿರಂಗ ಅಂತಾರಲ್ಲ ಮೇಡಮ್, ಅದ್ರ ಪರ್ಟಿಕ್ಯುಲರ್ ಆಗಿ ಎಲ್ಲ ಜನತೆಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಅದು ಸಂದೇಶ ಏನಾಯ್ತು? ಸಂದೇಶ ಅಂದ್ರೆ ನಮ್ಗೆ 75 ವರ್ಷ ಆಯ್ತ್ರಿ ನಮ್ಗೆ ಸ್ವತಂತ್ರ ಸಿಕ್ಕು. ನಾವೆಲ್ಲರೂ ಖುಷಿಯಿಂದ ಆಚರಿಸೋನ್ರಿ, ಮನೆ ಮನೆಗೆ ಬಾವುಟ ಹಾರಿಸೋನ್ರಿ, ಎಲ್ಲರೂ ಖುಷಿಯಿಂದ ಆಚರಿಸೋಣ. ರಾಜೀವ್ ಅಶೋಕರ್, ಸದಾಶಿವನಗರ್ ಬೆಳಗಾವಿ ರೇತಾ ಹೂ. ಏ 75 ಇಯರ್ಸ್ ಏಕ ಬಹುತ್ ಬಡಾ ಫೆಸ್ಟಿವಲ್ ಜೈಸಾ ಹೈ ಇಂಡಿಯಾ ಕೆ ಲಿಯೆ. ಔರ್ ಯೇ ವಿಧಾನಸೌಧ ಕಾ ಜೋ ಲೈಟಿಂಗ್ ಹೈ ವೋ ದೇಖ್ನೆ ಕೆ ಲಿಯೆ ಪೂರಾ ಬೆಳಗಾಮ್ ಇಧರ್ ಹಿ ಹೈ. ಬಹುತ್ ಹಿ ಬ್ಯೂಟಿಫುಲ್ ಕಿಯಾ ಹೈ ಡೆಕೋರೇಷನ್. ಔರ್ 75 ಇಯರ್ಸ್ ಕಿ ವಜಹ ಸೆ ಹರ್ ಘರ್ ಮೇ ಸೀರಿಯಸ್ಲಿ ಸಬ್ ಲೋಗೋ ನೇ ಫ್ಲಾಗ್ ಹಾಯಿಸ್ಟ್ ಕಿಯಾ ಹೈ. ತೋ ಐ ಆಮ್ ಅ ಪ್ರೌಡ್ ಇಂಡಿಯನ್. ಅಬ್ ದೇಖೋ 75 ಇಯರ್ಸ್ ಕೆ ಹಿಸಾಬ್ ಸೆ ಜೋ ಸೆಲೆಬ್ರೇಷನ್ ಹೋ ರಹಾ ಹೈ ವೋ ಸಬ್ ಸೆ ಅಚ್ಚಿ ಬಾತ್ ಹೈ. ಲೇಕಿನ್ ಇಸ್ಮೇ ಕಾಸ್ಟಿಸಮ್ ನಹೀ ಹೋನಾ ಚಾಹಿಯೇ. ಹರ್ ಘರ್ ತಿರಂಗಾ ತೋ ಸಬ್ ಲೋಗ್ ಕರ್ ರಹೇ ಲೇಕಿನ್ ಥೋಡಾ ಪಾಲಿಟಿಕ್ಸ್ ಕಮ್ ಹೋಕೆ ಅಗರ್ ಸಬ್ಕೋ ಏಕ ಸಾಥ್ ಕರೆಂಗೇ ತೋ ಔರ್ ಅಚ್ಚಾ ಹೋ ಜಾಯೇ. ತೋ ಮೇರಿ ರಿಕ್ವೆಸ್ಟ್ ಹೈ ಬುದ್ಧಿ ಜೀ ಸೇ ಕಿ ಕಾಸ್ಟಿಸಮ್ ಕಮ್ ಕರ್ಕೆ ಸಬ್ಕೋ ಏಕ ಜುಟ್ ಬನಾ ಕೆ ರಖನಾ ಹೈ. ಜೈ ಹಿಂದ್. ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮಡಿವಾಳಪ್ಪ ತಿಗಡಿ ಅಂತ. ನನ್ನ ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್. ಎಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನೀವು ನೋಡ್ತಾ ಇದ್ದೀರಿ ಬೆಳಗಾವಿಯ ಪ್ರೈಡ್ ಇದು. ಈಗಾಗಲೇ ಒಬ್ರು ಯಾರೋ ಹೇಳ್ತಾ ಇದ್ರು ಇದು ವೈಟ್ ಎಲಿಫೆಂಟ್ ಅಂತ, ಬಟ್ ನಿಜವಾಗ್ಲೂ ಅವ್ರು ವೈಟ್ ಎಲಿಫೆಂಟ್ ಆಗಿದ್ರೆ ಇಲ್ಲಿ ನೋಡ್ಲಿಕ್ಕೆ ಬರ್ತಿರ್ಲಿಲ್ಲ. ಎಲ್ಲರಿಗೂ ಹೆಮ್ಮೆ ನೋಡಿ. ಇವತ್ತು ಇದು ಬಹುಶಃ 2ನೇ ದಿನ, 3 ದಿನ ಈ ಥರ ಅಮೃತ ಮಹೋತ್ಸವವನ್ನು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಖುಷಿ ವಿಷಯ ಏನಂತಂತಂದ್ರೆ ಬಹುಶಃ ಬೆಳಗಾವಿಯವರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡಿ ಹೋಗಿದ್ದಾರೆ ರೀ. ಸೊ ಇದೇ ರೀತಿಯಾಗಿ ಇನ್ನೂ ಬಹಳಷ್ಟು ಜಾಗಗಳು ಅದಾವೆ ರೀ ಬೆಳಗಾವಿದಾಗ, ಭಾಳ ಜಾಗ ಅದಾವೆ. ಅವನ್ನ ಇದೇ ರೀತಿ ಪ್ರಮೋಟ್ ಮಾಡಿದರೆ ಇನ್ನೂ ಟೂರಿಸಮ್ ಹೆಚ್ಚಾಗ್ಬೋದು ರೀ, ಅದು ನನ್ನ ಅಭಿಪ್ರಾಯ ರೀ. ಈಗ ನಿಮ್ಮ ಫ್ಯಾಮಿಲಿ ಸಹಿತ ಬಂದ ವೀಕ್ಷಣೆ ಮಾಡಿರಿ ಲೈಟಿಂಗ್ ಆಗಲಿ, ನಿಮ್ಮ ಫೀಲಿಂಗ್ಸ್ ಯಾವ ಥರ ಇದೆ?
ಆಕ್ಚುಲಿ ಸರ್ ಫ್ರಾಂಕ್ಲಿ ಹೇಳ್ಬೇಕಂತಂದ್ರೆ ನಾವು ಮೊದಲು ಬರುವಾಗ ಇಷ್ಟೆಲ್ಲ ಜನ ಇಲ್ಲಿ ಬಂದಾರ ನಂಗೆ ಗೊತ್ತಿರಲಿಲ್ಲ ರೀ. ನಾವೆಲ್ಲಾದರೂ ಆಫೀಸ್ ನೋಡಿ ನಾವೆಲ್ಲರೂ ಡೆಕೋರೇಟ್ ಮಾಡುತ್ತಿದ್ವಿ ನಾಳೆ ಸ್ವಾತಂತ್ರ್ಯೋತ್ಸವದ ಆಚರಣೆಗೋಸ್ಕರ. ನಾವು ಬಂದು ಇಲ್ಲಿ ಏನೋ ಮೂರ್ನಾಲ್ಕು ಗಾಡಿ ಇರ್ಬೋದು, ನಾವು ಒಳಗೆ ಬಂದ ನಮಗೆ ಈಸಿಯಾಗಿ ಒಳಗೆ ಬರ್ಬೋದು ಅಂತ ಹೇಳಿ ನಾವು ಅನ್ಕೊಂಡಿದ್ದೀವಿ. ಬಟ್ ಇಷ್ಟು ಜನಬೀಡಿ ಇರೋದು ನಮ್ಗೆ ಜನಸಾಗರ ಇದೆ, ಜನಸಾಗರ ಇದೆ. ಬಹಳ ಖುಷಿ ಅನಿಸ್ತಾ ಇದೆ. ಇದು ಹೋದ ವರ್ಷದ ಲೈಟಿಂಗ್ ಈ ವರ್ಷದ ಲೈಟಿಂಗ್ ಏನು ಡಿಫ್ರೆನ್ಸ್ ಅದ ಸರ್? ನಾನು ಹೋದ ವರ್ಷದ ಲೈಟಿಂಗ್ ನಾನು ಇಲ್ಲಿ ಬಂದು ನೋಡಿಲ್ಲ, ಒಂದಷ್ಟು ಕೆಲವೊಂದು ಫೋಟೋಗಳು ನೋಡಿದ್ದೆ. ಬಟ್ ಬಹಳ ಚೆನ್ನಾಗಾಗಿದೆ ಈ ವರ್ಷ, ಚೆನ್ನಾಗಿದೆ ಈ ವರ್ಷ, ಬಹಳ ಚೆನ್ನಾಗಿದೆ ಸರ್. ಹರ್ ಘರ್ ತಿರಂಗ ಅಂತ ಮೋದಿ ಅವ್ರು ಮಾಡಿದ್ರು, ಅದರ ಬಗ್ಗೆ ತಮ್ಮ ಬಹಳ ಖುಷಿಯಾಗಿದ್ದೀರಿ. ಮಣಿ ಮುಂದೆ ಎಲ್ಲರೂ ತ್ರಿವರ್ಣ ಧ್ವಜಗಳನ್ನು ಹಚ್ಚಿ ಹಾರಿಸಿದಾರ, ಬಹಳ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಒಂದು ಹಬ್ಬದ ವಾತಾವರಣ ಆಗಿದೆ. ಬಟ್ ಮುಂದೊಂದು ದಿನಗಳದಾಗ ಈಗ ಹೆಂಗೆ ನಾವು ದೀಪಾವಳಿ ಆಗಲಿ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತೀವಲ್ಲ, ಆ ರೀತಿ ಸ್ವಾತಂತ್ರ್ಯೋತ್ಸವನು ಕೂಡ ಎಲ್ಲರೂ ಮನೆ ಮನೆಗೆ ಇದು ಇನ್ನೂ ಮುಂದುವರಿಬೇಕಂತ ನನ್ನ ಅಭಿಪ್ರಾಯ. ಬರೀ 75ನೇ ವರ್ಷಕ್ಕೆ ಅಷ್ಟೇ ಅಲ್ಲ, ಇದು ಹಿಂಗೆ ಮುಂದುವರಿಬೇಕು. ಪ್ರತಿ ವರ್ಷನೂ ಕೂಡ ಇದೊಂದು ಹಬ್ಬದ ಥರ ಆಚರಣೆ ಆಗಬೇಕಂತ ನನ್ನ ಅಭಿಪ್ರಾಯ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ವಿನೋದ್ ಅಂಥೇಳಿ, ನಾವು ಬೆಳಗಾವಿಂದ ಬಂದಿದ್ದೀವಿ. ಸುವರ್ಣೋತ್ಸವವನ್ನು ನೋಡಬೇಕಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದರು. 75ನೇ ವರ್ಷದ ಮೋದಿ ಅವರು ಕರೆಕೊಟ್ಟಿದ್ದಾರೆ. 75 ವರ್ಷದಿಂದ 100 ವರ್ಷ ಮಟ್ಟ ಒಂದು 25 ವರ್ಷದ ಸುವರ್ಣಕಾಲ ಅಂತೇಳಿ ಘೋಷಣೆ ಮಾಡಿದರು. ಈ ಪ್ರತಿಯೊಬ್ಬರು ಹರಗಡ್ ತಿರಂಗ ಅಂಥೇಳಿ 13 ತಾರೀಕು ಮಾರ್ನಿಂಗ್ ಧ್ವಜವನ್ನು ಏರಿಸಿ ಆಮೇಲೆ 15 ತಾರೀಕಿಗೆ ಸಾಯಂಕಾಲ ಧ್ವಜವನ್ನು ಏರಿಸುವಂಥ ಕಾರ್ಯಕ್ರಮವನ್ನು ಮೋದಿಜಿ ಇಟ್ಕೊಂಡ್ರೆ ಒಂದು ದೊಡ್ಡ ಒಂದು ಒಳ್ಳೆಯ ಒಂದು ವಿಶ್ವಾಸನೀಯ ಒಂದು ದಿವಸ ಅಂತ ಹೇಳ್ಬೋದು. ಆ್ಯಕ್ಚುಲಿ 75 ವರ್ಷ ನಮಗೆ ಬಂದಿದ್ದು ಒಂದು ಒಳ್ಳೆಯ ಸ್ವಾತಂತ್ರ್ಯ ದಿವಸ ಬಂದಿದ್ದು ಭಾಳ, 75 ವರ್ಷಕ್ಕೆ ನಾಳೆ ಸ್ವಾತಂತ್ರ್ಯ ಸಿಕ್ಕಂಗೆ ಆಗ್ತದೆ, ನಮಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಈಗ ಹರಗರ್ ತಿರಂಗ ಮಾಡಿದ್ರಲ್ಲ ಸರ್, ಬಗ್ಗೆ ನಮ್ಮ ಜನರಿಂದ ಮೋದಿ ಅವ್ರಿಗೆ ಏನು ಸಂದೇಶ ತಿಳಿಸಕ್ಕೆ ಅಂದರೆ? ಎಲ್ಲರೂ ದೇಶಭಕ್ತರಿಗೆ ಒಂದು ಸಂದೇಶ, ಎಲ್ಲ ದೇಶಭಕ್ತರು ಒಂದು ಒಳ್ಳೆ ರೀತಿಯಾಗಿ ಧ್ವಜವನ್ನು ಹಾರಿಸಿ ತಮ್ಮ ದೇಶಭಕ್ತಿಯನ್ನು ತೋರಿಸಲಿ ಅಂತೇಳಿ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರು ಎಷ್ಟು ಮಂದಿ ದೇಶ ಅವ್ರಿಗೆ ಗೊತ್ತಾಗಬೇಕಲ್ಲ, ಪ್ರತಿಯೊಬ್ಬರಿಗೂ ಕರೆ ಕೊಟ್ಟಿದ್ದಾರೆ. ಎಷ್ಟು ಜನ ದೇಶಭಕ್ತರನ್ನು ಗೊತ್ತಾಗಬೇಕು, ಪ್ರತಿ ಸಲ ಯಾರೋ ಒಬ್ಬರು ಎಲ್ಲೇ ಒಂದು ಧ್ವಜ ಹರಿಸ್ತಾರೋ ಅದು ಧ್ವಜಾರೋಹಣ ಆಗತ್ತೆ, ಪ್ರತಿಯೊಬ್ಬರಿಗೂ ಗೊತ್ತೇ ಇರಲ್ಲ ಧ್ವಜದ ಬಗ್ಗೆ, ನಮ್ಮ ತಿರಂಗೆ ಬಗ್ಗೆ ಏನು ಅದು ಮಹತ್ವ ಇದೆ ಅನ್ನೋದು ತಿಳಿಸಿಕೊಡ್ತಾರೆ ಅಷ್ಟೇ. ಎಲ್ಲ ಜನತೆಗೆ ತಿಳಿಸ್ಕೊಡ್ತಾರೆ ದೇಶದ ಜನತೆಗೆ. ಎಲ್ಲರಿಗೆ ನಮಸ್ಕಾರ. ನಾವು ಜಿಲ್ಲಾಧ್ಯಕ್ಷ ನೌಕರ ಸಂಘದಿಂದ ಬೆಳಗಾವಿಂದ ಮಾತಾಡೋದು, ಬಸವರಾಜ ಕಣವಿ ರಾಯವುಗಳು ಅಂತೀವಿ. ಎಲ್ಲ ನಮ್ಮ ನಾಡಿನ ಜನತೆಗೆ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಈ ಸಲ ಏನು ಎಲ್ಲ ಪ್ರತಿಯೊಂದು ತಿರಂಗ ಹರ ಘರ ಧ್ವಜ ಪ್ರತಿಯೊಂದು ಮನೆಗೆ ಒಂದು ಅಂಗಡಿಗೆ ಆಮೇಲೆ ಒಂದು ಪ್ರತಿಯೊಂದು ಸರ್ಕಲ್ಗೆ ಅಥವಾ ಒಂದು ಎಮ್ಮೆಲೆ ಎಲ್ಲ ನಮ್ಮ ದೇಶ ಪ್ರೇಮಿಗಳಿಗೆ ಎಲ್ಲರಿಗೆ ಪ್ರತಿಯೊಂದು ಇದಕ್ಕೆ ಸರ್ಕಲ್ ಹಿಡ್ಕೊಂಡು ನಮ್ಮ ಸರ್ಕಾರಿ ಕಟ್ಟಡಗಳಾಗಲಿ ಪ್ರತಿಯೊಂದು ಮನೆಗಾಗಲಿ ಎಲ್ಲ ಧ್ವಜಗಳನ್ನು ಹಾರಿಸಿ ನಾವೆಲ್ಲರೂ ಒಂದು ಸಂಭ್ರಮ ಅಂದರೆ ಹೆಂಗೆ ದೇಶ ನಮ್ಮ ಹೆಂಗೆ ನಾಡ ಹಬ್ಬದ ಆಚರಣೆ ಮಾಡ್ತೀವ ಹಂಗೆ ಇದನ್ನೊಂದು ನಾವು ದೇಶ ಪ್ರೇಮಿ ಆಗಿ ನಾವೆಲ್ಲರೂ ಸ್ವಾತಂತ್ರ್ಯ ದಿವಸನು ಎಲ್ಲ ಅಣ್ಣತಮ್ಮರು ತಂಗಿದ್ರು ಎಲ್ಲ ಹಿರಿಯ ಅಧಿಕಾರಿಗಳು ಜಿಲ್ಲಾಡಳಿತದಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಮೀಡಿಯಾದವರು ಎಲ್ಲರೂ ಕೂಡಿ ನಾವು ಸ್ವಂತ ನಮ್ಮದು ಒಂದು ನಾಡ ಹಬ್ಬ ಹಂಗೆ ಆಚರಣೆ ಮಾಡ್ತೀವಿ, ಹಂಗೆ ಕರ್ನಾಟಕದಲ್ಲಿ ನಮ್ಮ ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡಿ ಒಂದು ಆಚರಣೆ ಮಾಡಿದ್ದೀವಿ. ಅದಕ್ಕೆ ಎಲ್ಲರಿಗೂ ಸೇರಿ ನಾವು ಎಲ್ಲ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಜೈ ಹಿಂದ್ ಅಂತ ಹೇಳಿಕಿಸಿಂದ MLA ಹೇಳ್ಕೊಂತು ನಮ್ಮ ಹರಗರ ತಿರಂಗದ ಏನೈತಿ ಪ್ರತಿ ವರ್ಷ ಹಿಂಗೆ ನಡೀಲಿ ಅಂತ ಹೇಳಿಕಿಸಿ ಎಲ್ಲ ಜನತೆ ಪರವಾಗಿ ನಾನು ಕೇಳ್ಕೊತೇನೆ. ಸಮಸ್ತ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಹಾಗೂ ಬೆಳಗಾವಿಯ TV24 ವೀಕ್ಷಕರಿಗೆ ನಮ್ಮ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ.